ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸ್ ಅಭಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಟೇಸ್ಟಿ ಆಗಿರುವಂಥ ಚೀಸಿ ಮಿನಿ ಫ್ರೆಂಚ್ ಫ್ರೈಸ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಫ್ರೆಂಚ್ ಫ್ರೈಸ್ ಅಂದ್ರೇ ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಈ ಥರ ಚಿಕ್ಕ ಚಿಕ್ಕದಾಗಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಇನ್ನೂ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಮತ್ತೆ ಮತ್ತೆ ಹೀಗೆ ಬೇಕು ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಥರ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೂ ರುಚಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಈಗ ತಡ ಮಾಡ್ದಂಗೆ ಈ ಮಿನಿ ಫ್ರೆಂಚ್ ಫ್ರೈಸ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಂದ್ಬಿಡಣ್ವಾ. ಫಸ್ಟ್ಗೆ ನಾನು ಈ ಥರ ಒಂದು ದೊಡ್ಡ ಪೊಟ್ಯಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಟಾರ್ಚಿ ಪೊಟ್ಯಾಟೊ ಆದರೆ ಚೆನ್ನಾಗಿರುತ್ತೆ. ಸ್ಟಾರ್ಚಿ ಪೊಟ್ಯಾಟೊ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಇದನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಎರಡು ಪೆನ್ಸಿಲ್ಸ್ ಬೇಕಾಗುತ್ತೆ. ಪೆನ್ಸಿಲ್ಸ್ ಅಥವಾ ಚಾಪ್ ಸ್ಟಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಪೊಟ್ಯಾಟೊನ ಒಂದು ಕಡೆ ಮಾತ್ರ ಈ ಥರ ಕಟ್ ಮಾಡಿ ತೊಗೊತೀನಿ. ಇದು ಸ್ವಲ್ಪ ಫ್ಲ್ಯಾಟಾಗಿ ನಿಂತ್ಕೊಳ್ಳಿಕ್ಕೆ ಈ ಥರ ಕಟ್ ಮಾಡಿ ತೊಗೊತಿದ್ದೀನಿ. ಆ ಪೀಸ್ ಏನು ವೇಸ್ಟ್ ಆಗೋಲ್ಲ, ಮತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಎರಡು ಪೆನ್ಸಿಲ್ಸ್ನ ಆ ಕಡೆ ಈ ಕಡೆ ಈ ಥರ ಇಟ್ಕೊಂಡು ಈಗ ಇದನ್ನು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಕೆಳಗಡೆವರೆಗೂ ಕಟ್ ಮಾಡ್ದಂಗೆ ಪೆನ್ಸಿಲ್ವರೆಗೂ ಮಾತ್ರ ಕಟ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ನಿಧಾನವಾಗಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಸಣ್ಣಗೆ ಬಂದರೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಸಣ್ಣಗೆ ಮಾಡಿಕೊಂಡ್ರೆ ಅಷ್ಟು ಜಾಸ್ತಿ ಫ್ರೆಂಚ್ ಫ್ರೈಸ್ ಬರುತ್ತೆ ನಿಮಗೆ. ನೋಡಿ, ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಕಟ್ ಆಗೋಗ್ಬಿಡುತ್ತೆ, ಪೀಸ್ ಸಪ್ರೇಟ್ ಆಗಿಬಿಡುತ್ತೆ. ಈಗ ಇದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡನ್ನು ಅದೇ ಥರ ಕಟ್ ಮಾಡ್ಕೊತೀನಿ. ನೀವು ಎಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಚ್ ಫ್ರೈಸು. ಪೆನ್ಸಿಲ್ನೂ ಜಾರ್ ಹೋಗ್ದಂಗೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲದನ್ನು ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ. ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಫ್ರೆಂಚ್ ಫ್ರೈಸ್ ತುಂಬ ಚೆನ್ನಾಗಿರುತ್ತೆ. ಈ ಥರ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗೋಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿರೋದನ್ನು ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಈ ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾವು ಮತ್ತೆ ಆಮೇಲೆ ಸಪ್ರೇಟಾಗಿ ಉಪ್ಪು ಹಾಕ್ಲಿಕ್ಕೆ ಬರಲ್ಲ, ಹಾಗಾಗಿ ಪೊಟ್ಯಾಟೋಸ್ನ ಈ ಥರ ಉಪ್ಪು ನೀರಲ್ಲಿ ನೆನೆಸೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಈ ಥರ ರಿವರ್ಸಲ್ಲಿ ನೆನೆಸ್ಕೋಬೇಕು. ಈ ಥರ ನೆನೆಸ್ಕೊಳ್ಳೋದ್ರಿಂದ ಪೊಟ್ಯಾಟೊ ಕಪ್ಪಗಾಗ್ದಂಗೆ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಹಾಗೆ ಇನ್ನೊಂದನ್ನು ಅದೇ ಥರ ಕಟ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೊಟ್ಯಾಟೋಸ್ನ ಇದೇ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ನೋಡಿ, ಎರಡೂ ಪೊಟ್ಯಾಟೋಸ್ನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿರೋ ನೀರೆಲ್ಲ ನೀಟಾಗಿ ತೆಗೆದುಬಿಡಬೇಕು. ಹಾಗೆ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ತೆಗೆದುಬಿಡಬೇಕು. ಈ ಥರ ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಇದರಲ್ಲಿ ಇರೋದೆಲ್ಲ ಸ್ಟಾರ್ಚ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಈ ಥರ ಒಳಗಡೆ ಇರೋ ಸ್ಟಾರ್ಚ್ ಎಲ್ಲ ನೀಟಾಗಿ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಸ್ವಲ್ಪನೂ ನೀರು ಉಳಿದಂಗೆ ಚೆನ್ನಾಗಿ ಹಿಂಡ್ಕೊಂಡು ತಕ್ಕೊಂಡ್ಬಿಡ್ಬೇಕು ಇದನ್ನು. ನೋಡಿ, ಈ ಥರ ಸ್ಕ್ವೀಸ್ ಮಾಡ್ತಾ ಹೋದರೆ ಎಲ್ಲ ಬಂದುಬಿಡುತ್ತೆ. ಇದನ್ನು ಒಂದು ಕಾಟನ್ ಕ್ಲಾತಲ್ಲಿ ರಿವರ್ಸ್ ಮಾಡಿ ಇಟ್ಕೊತೀನಿ. ಇನ್ನೂ ಎಕ್ಸಸ್ ವಾಟರ್ ಇದ್ದರೆ ಅದರಲ್ಲಿ ಬಂದುಬಿಡುತ್ತೆ. ಈಗ ಎರಡೂ ಪೊಟ್ಯಾಟೋಸನ್ನು ನಾನು ಇದರೊಳಗಡೆ ಇರೋ ಸ್ಟಾರ್ಚ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರೋ ನೀರೆಲ್ಲ ನೀಟಾಗಿ ತಕ್ಕೊಂಬಿಡ್ತೀನಿ. ನೋಡಿ, ಎಷ್ಟು ಗಟ್ಟಿಯಾಗಿ ಸ್ಕ್ವೀಸ್ ಮಾಡಿ ಎಷ್ಟು ನೀಟಾಗಿ ತೆಗೆದುಬಿಟ್ರೆ ಎಲ್ಲ ನೀರೆಲ್ಲ ಬಂದುಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ಪೀಸಸ್ ಎಲ್ಲ ಕಟ್ಟಾಗ್ಬಿಟ್ರೆ ಫ್ರೆಂಚ್ ಫ್ರೈಸ್ ಚೆನ್ನಾಗಿರಲ್ಲ. ಪೊಟ್ಯಾಟೊ ಫ್ಲ್ಯಾಟ್ ಆಗಬೇಕು ಅಂತ ಕಟ್ ಮಾಡ್ಕೊಂಡಿದ್ನಲ್ವಾ, ಆ ಪೀಸಸ್ಸನ್ನು ಈ ಥರ ಫಿಂಗರ್ ಚಿಪ್ಸ್ ಥರ ಕಟ್ ಮಾಡಿಕೊಂಡು ಇದನ್ನು ಈ ಬಟ್ಟೆ ಮೇಲೆ ಹಾಕ್ಕೊತಿದ್ದೀನಿ. ನೋಡಿ, ಈಗ ಇದರಲ್ಲೆಲ್ಲ ಸ್ವಲ್ಪನೂ ನೀರಿನಂಶ ಇಲ್ಲದಂಗೆ ನೀಟಾಗಿ ಸ್ಕ್ವೀಸ್ ಮಾಡಿಕೊಂಡು ಈ ಕ್ಲಾತಲ್ಲಿ ಬರೋ ಥರ ತಕ್ಕೊಂಬಿಡಬೇಕು. ನೋಡಿ, ಈ ಥರ ನೀಟಾಗಿ ಸ್ಕ್ವೀಸ್ ಮಾಡ್ಕೊಂಬಿಡಬೇಕು. ಸ್ವಲ್ಪನೂ ನೀರು ಉಳಿಬಾರ್ದು ಅದರಲ್ಲಿ. ಒಂದು 5 ನಿಮಿಷ ಹಾಗೆ ರಿವರ್ಸ್ ಮಾಡಿ ಬಿಟ್ಬಿಟ್ರೆ ಕ್ಲಾತ್ ಎಲ್ಲ ಹೀರ್ಕೊಂಬಿಟ್ಟು ಇದರಲ್ಲಿರೋ ನೀರೆಲ್ಲ ಹೋಗ್ಬಿಡುತ್ತೆ. ನೋಡಿ, ಈ ಥರ ಎಲ್ಲ ನೀರೆಲ್ಲ ತಕ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊತೀನಿ. ಈಗ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು. ಈ ಉಪ್ಪೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಈ ಕಾರ್ನ್ಫ್ಲೋರ್ ಪೌಡ್ರೆಲ್ಲ ಈ ಪೊಟ್ಯಾಟೋಸ್ ಒಳಗಡೆ ಎಲ್ಲ ಹಾಕೋಬೇಕು. ಸ್ವಲ್ಪನೂ ಗ್ಯಾಪ್ ಇಲ್ಲದಂಗೆ ಎಲ್ಲದನ್ನು ಕೋಟ್ ಆಗೋ ಥರ ಹಾಕೋಬೇಕು. ಎಲ್ಲ ಫ್ರೈಸಲ್ಲೂ ಚೆನ್ನಾಗಿ ಕೋಟ್ ಆಗಬೇಕು, ಆವಾಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪನೂ ಗ್ಯಾಪ್ ಇಲ್ಲದಂಗೆ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಇದ್ದರೆ
ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಈ ಥರ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಅಂಟ್ಕೊಳ್ದಂಗೆ ಚೆನ್ನಾಗಿ ಬಿಡಿಬಿಡಿಯಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗೂ ಆಗುತ್ತೆ. ಎಲ್ಲೂ ಸ್ವಲ್ಪನೂ ಗ್ಯಾಪ್ ಬಿಡ್ದಂಗೆ ಎಲ್ಲ ನೀಟಾಗಿ ಹಾಕ್ಕೋಬೇಕು ಇದು ಕಾರ್ನ್ಫ್ಲೋರ್ ಎಲ್ಲ. ಈ ಕಾರ್ನ್ಫ್ಲೋರಲ್ಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಮಾಡಿಕೊಂಡ್ರೆ ಒಳಗಡೆ ಎಲ್ಲ ಹೋಗುತ್ತೆ. ಎಲ್ಲಾದರೂ ಗ್ಯಾಪ್ಸ್ ಇದ್ದರೆ ಸ್ವಲ್ಪ ಫಿಲ್ ಮಾಡ್ಕೊತ ಮಾಡ್ಕೋಬೇಕು. ಈಗೆಲ್ಲ ಕಂಪ್ಲೀಟಾಗಿ ಕಾರ್ನ್ಫ್ಲೋರಿಂದ ಕೋಟ್ ಮಾಡ್ಕೊಂಡಾದಮೇಲೆ ಈಗ ಇದರಲ್ಲಿರೋ ಕಾರ್ನ್ಫ್ಲೋರ್ ಎಲ್ಲ ನೀಟಾಗಿ ಈ ಥರ ಉದುರಿಸ್ಕೊಂಡ್ಬಿಡ್ಬೇಕು. ಸ್ವಲ್ಪನೂ ಇದರಲ್ಲಿ ಕಾರ್ನ್ಫ್ಲೋರ್ ಉಳಿಲಾರ್ದಂಗೆ ಎಲ್ಲ ತಕ್ಕೊಂಡ್ಬಿಡ್ಬೇಕು. ಜಾಸ್ತಿ ಕಾರ್ನ್ಫ್ಲೋರ್ ಇದ್ದರೆ ಸ್ವಲ್ಪ ನೀರು ಆಗೋಗುತ್ತೆ. ನಾವು ಸಾಲ್ಟ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪನೂ ಇಲ್ಲದಂಗೆ ಈ ಥರ ತಗೋಬೇಕು. ಹಾಗೆ ನಾವು ಡೀಪ್ ಫ್ರೈ ಮಾಡಬೇಕಾದ್ರೆ ಆಯಿಲ್ ಗಲೀಜಾಗಬಾರ್ದಲ್ವಾ. ನಾವು ಮತ್ತೆ ಆಯಿಲ್ನ ರೀಯೂಸ್ ಮಾಡ್ಕೋಬೇಕು ಅಂದರೆ ಇದರಲ್ಲಿರೋ ಕಾರ್ನ್ಫ್ಲೋರ್ ಎಲ್ಲ ತೆಗೆದುಬಿಡ್ಬೇಕು. ಸ್ವಲ್ಪನೂ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ಉದುರಿಸ್ಕೊಂಡ್ಬಿಡ್ಬೇಕು ಇದರಲ್ಲಿರೋ ಕಾರ್ನ್ಫ್ಲೋರ್ ಎಲ್ಲ. ಕಂಪ್ಲೀಟಾಗಿ ಕೋಟ್ ಆಗೋವರೆಗೂ ಫಿಲ್ ಮಾಡಿಕೊಂಡು ಹಾಗೆ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಅದಕ್ಕೆ ಹತ್ಕೊಂಡಿರುತ್ತಲ್ವ, ಅದೇ ನಮಗೆ ಕ್ರಿಸ್ಪಿನೆಸ್ ಕೊಡುತ್ತೆ. ನೋಡಿ, ಎರಡನೇ ಪೊಟ್ಯಾಟೋನೂ ಅದೇ ಥರ ಫಿಲ್ ಮಾಡ್ಕೊತಿದ್ದೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು ಹಾಗೆ ಇದರಲ್ಲಿರೋ ಕಾರ್ನ್ಫ್ಲೋರ್ ಎಲ್ಲ ಉದುರಿಸ್ಕೊತೀನಿ. ಇದರಲ್ಲಿ ಸ್ವಲ್ಪನೂ ಇಲ್ದಂಗೆ ಉದುರಿಸ್ಕೋಬೇಕು, ಅವಾಗಲೇ ಎಣ್ಣೆ ಕ್ಲೀನಾಗಿರುತ್ತೆ. ನಾವು ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಎಣ್ಣೆ ಗಲೀಜಾಗಬಾರ್ದಲ್ವಾ, ಹಾಗಾಗಿ ಇದನ್ನೆಲ್ಲ ನೀಟಾಗಿ ತಗೊಂಡ್ಬಿಡ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ತಗೊಂಡ್ಬಿಡ್ಬೇಕು ಇದನ್ನು. ನೋಡಿ, ಹೀಗೆಲ್ಲ ಇವಾಗ ಇದನ್ನೆಲ್ಲ ತಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಡೀಪ್ ಫ್ರೈಗೋಸ್ಕರ ಎಷ್ಟು ಬೇಕೋ ಅಷ್ಟು ಆಯಿಲ್ ತೊಗೊಂಡಿದ್ದೀನಿ. ನೋಡಿ, ನಾವು ಪೊಟ್ಯಾಟೋಸ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ರಿವರ್ಸಲ್ಲಿ ಮಾತ್ರ ಫಸ್ಟ್ ಫ್ರೈ ಮಾಡ್ಕೋಬೇಕು. ಫಸ್ಟ್ ನಾವು ಆಯಿಲಲ್ಲಿ ಈ ಥರ ರಿವರ್ಸಲ್ಲೇ ಹಾಕ್ಕೋಬೇಕು. ಆವಾಗಲೇ ಆಯಿಲ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ಇದು ಹೂ ಥರ ಬಿಚ್ಕೊಳ್ಳುತ್ತೆ. ಪೊಟ್ಯಾಟೋಸು ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ನಾನು ಎರಡೂ ಪೊಟ್ಯಾಟೋಸು ಒಂದೇ ಸರಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ತೊಗೊಂಡ್ರೆ ಈ ಥರ ಎರಡೆರಡು ಒಂದೇ ಸರಿ ಮಾಡ್ಕೋಬೋದು. ಆಯಿಲ್ ಕಡಿಮೆ ತೊಗೊಂಡ್ರೆ ಒಂದೊಂದಾಗಿ ಮಾಡ್ಕೋಬೋದು. ಒಂದು 3-4 ನಿಮಿಷ ಈ ಥರ ಹಾಕಿ ಬಿಟ್ಬಿಡಬೇಕು. ಸ್ವಲ್ಪ ಅದೆಲ್ಲ ಒಳಗಡೆ ಎಲ್ಲ ಫ್ರೈ ಆಗೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊತ ಈ ಥರ ಮಾಡ್ಕೋಬೇಕು. ಸ್ವಲ್ಪ ಮೇಲ್ಗಡೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದು ಅಗ್ಲಾಗಿ ಬಿಚ್ಕೊಳ್ಳುತ್ತೆ, ಹೂ ಥರ ಆಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 3-4 ನಿಮಿಷದವರೆಗೂ ಈ ಥರ ರಿವರ್ಸಲ್ಲೇ ಮಾಡ್ಕೋಬೇಕು. ಆಮೇಲೆ ಈ ಥರ ತಿರುಗಿಸ್ಕೊಂಡು ಈ ಕಡೆನೂ ಹಾಗೆ ಫ್ರೈ ಮಾಡ್ಕೊತೀನಿ. ಎರಡೂ ಕಡೆನೂ ಕರೆಕ್ಟಾಗಿ ಫ್ರೈ ಆಗೋವರೆಗೂ ಈ ಥರ ಮಾಡ್ಕೋಬೇಕು. ನಾವು ಲಾಸ್ಟಲ್ಲಿ ಪೆನ್ಸಿಲ್ ಇಟ್ಕೊಂಡಿರೋದ್ರಿಂದ ಪೆನ್ಸಿಲ್ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಮಾತ್ರ ನಮಗೆ ಇಲ್ಲಿ ದಪ್ಪ ಇರುತ್ತೆ, ಹಾಗಾಗಿ ತುಂಬ ಬೇಗನೆ ಫ್ರೈ ಆಗೋಗುತ್ತೆ. ನೋಡಿ, ಎರಡೂ ಕಡೆ ಸ್ವಲ್ಪ ತಿರುಗಿಸ್ಕೊತ ಡೀಪ್ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ಕರೆಕ್ಟಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ವೇಳೆ ಮೆತ್ತಗೆ ಬಂತು ಅಂದರೆ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ರೆ ಬೇಗ ಫ್ರೈ ಆಗೋಲ್ಲ. ಅದಕ್ಕೆ ಎಷ್ಟು ಸಣ್ಣಗೆ ಬಂದರೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ರಿ ಅಂತ ಹೇಳಿದ್ದು. ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಗೋಲ್ಡನ್ ಕಲರಲ್ಲಿ ಟರ್ನ್ ಆಗೋಗಿದೆ. ಎರಡೂ ಕಡೆನೂ ಹಾಗೆ ಆಗಿದೆ. ನೋಡಿ, ಈ ಥರ ಕಂಪ್ಲೀಟಾಗಿ ಗೋಲ್ಡನ್ ಕಲರಲ್ಲಿ ಬಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಗೆ ಅವಾಗಲೇ ಗೊತ್ತಾಗುತ್ತೆ ಅದು ಕ್ರಿಸ್ಪಿ ಥರ ಆಗಿರೋದು ಅಂತ. ನೋಡಿ, ಎಷ್ಟು ಚೆನ್ನಾಗಿ ಹೂ ಥರ ಬಿಚ್ಕೊಂಡಿದೆ. ನೋಡಿ, ಈ ಥರ ಬಿಚ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಕಂಪ್ಲೀಟಾಗಿ ಇದು ಫ್ರೈ ಆಗೋಗಿದೆ. ಈ ಥರ ರಿವರ್ಸಲ್ಲಿ ತಕ್ಕೊಂಡ್ರೆ ಅದರಲ್ಲಿರೋ ಎಕ್ಸಸ್ ಆಯಿಲ್ ಎಲ್ಲ ಕೆಳಗಡೆ ಇಳಿದ್ಬಿಡುತ್ತೆ. ಈಗ ಇದನ್ನು ಒಂದು ಟಿಶ್ಯೂ ಮೇಲೆ ಹಾಕ್ಕೊತೀನಿ. ಟಿಶ್ಯೂ ಮೇಲೆ ಹಾಕ್ಕೊಂಡ್ರೆ ಜಾಸ್ತಿ ಆಯಿಲ್ ಇರೋದೆಲ್ಲ ಅದರಲ್ಲಿ ಬಂದುಬಿಡುತ್ತೆ. ಇದು ತಗೋಬೇಕಾದ್ರೆ ಈ ಥರ ರಿವರ್ಸಲ್ಲೇ ತಗೋಬೇಕು, ಆವಾಗಲೇ ಅದರಲ್ಲಿರೋ ಆಯಿಲ್ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿವೆ. ನೋಡಿ, ತುಂಬ ಗೋಲ್ಡನ್ ಕಲರಲ್ಲಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಆವಾಗಲೇ ಪೀಸಸ್ ಮಾಡ್ಕೊಂಡಿರೋ ಫ್ರೆಂಚ್ ಫ್ರೈಸ್ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಫ್ರೆಂಚ್ ಫ್ರೈಸ್ ಥರ ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಇದನ್ನು ಏನು ವೇಸ್ಟ್ ಆಗ್ದಂಗೆ ಈ ಥರ ಮಾಡ್ಕೊಂಡು ತಿನ್ಬೋದು.
ಈಗ ನಾವು ಮಾಡ್ಕೊಂಡಿರೋ ಮಿನಿ ಫ್ರೆಂಚ್ ಫ್ರೈಸ್ನ ಯಾವ ಥರ ಸರ್ವ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಫಸ್ಟ್ಗೆ ಒಂದು ಸ್ಪೂನಷ್ಟು ಮಯೊನೇಸ್ ಹಾಕ್ಕೊತಿದ್ದೀನಿ. ನಾನು ಎಗ್ಲೆಸ್ ಮಯೊನೇಸ್ ತೊಗೊಂಡಿದ್ದೀನಿ, ಹಾಗಾಗಿ ಇದು ಸ್ವಲ್ಪ ಯೆಲ್ಲೋ ಕಲರಲ್ಲಿದೆ. ನಿಮ್ಮ ಹತ್ರ ಯಾವ ಮಯೊನೇಸ್ ಇದ್ದರೆ ಅದನ್ನು ತೊಗೋಬೋದು. ಇದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ. ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಇದ್ರ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊತಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಇದನ್ನು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಮಯೊನೇಸ್ ಜಾಸ್ತಿ ಇಷ್ಟ ಆಯಿತು ಅಂದರೆ ಅದನ್ನು ಜಾಸ್ತಿ ಹಾಕ್ಕೊಳ್ಳಿ. ಸಾಸ್ ಜಾಸ್ತಿ ಇಷ್ಟ ಆಯಿತು ಅಂದರೆ ಸಾಸ್ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಚೀಸ್ನ ಈ ಥರ ತುರ್ಕೊಂಡು ಹಾಕ್ಕೊತಿದ್ದೀನಿ. ಚೀಸನ್ನು ಅಷ್ಟೇ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಚೀಸ್ ಎಲ್ಲ ಹಾಕ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಫ್ರೈಸ್ ಇಟ್ಕೊತೀನಿ. ಈ ಮಿನಿ ಫ್ರೈಸ್ ಮೇಲೆನೂ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ಪ್ರಿಂಕಲ್ ಮಾಡ್ಕೊತೀನಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಒರಿಗೆನೋ ಹಾಕ್ಕೊತೀನಿ. ಈ ಥರ ಬಿಸಿ ಬಿಸಿ ಇದ್ರ ಮೇಲೆ ಒರಿಗೆನೋ ಹಾಕಿದರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಮೇಲೆ ಮತ್ತೆ ಚೀಸ್ನ ಈ ಥರ ಗ್ರೇಟ್ ಮಾಡಿ ಹಾಕ್ಕೊತೀನಿ. ಈ ಥರ ಚೀಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುರ್ಕೊಂಡು ಹಾಕ್ಕೋಬೋದು. ಎಷ್ಟು ಜಾಸ್ತಿ ಹಾಕಿದರೆ ಅಷ್ಟು ಟೇಸ್ಟಿ ಆಗಿರುತ್ತೆ. ತುಂಬ ಟೇಸ್ಟಿ ಟೇಸ್ಟಿ ಆಗಿರುವಂಥ ಚೀಸಿ ಮಿನಿ ಫ್ರೆಂಚ್ ಫ್ರೈಸ್ ರೆಡಿ ಆಗೋಯ್ತಲ್ವಾ? ನೋಡಿದರೆ ಎಷ್ಟು ಈಸಿ ಅಲ್ವಾ ಈ ಥರ ಮಾಡೋದು? ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.